ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ ಒಂದನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಪರ್ವತಗಳು ಹೊರಟು ಹೋಗುವವು ಮತ್ತು ಗುಡ್ಡಗಳು ತೆಗೆದುಹಾಕಲ್ಪಡುವವು ಆದರೆ ನನ್ನ ದಯೆಯು ನಿನ್ನನ್ನು ಬಿಟ್ಟು ಹೋಗದು ಇಲ್ಲವೇ ನನ್ನ ಸಮಾಧಾನದ ಒಡಂಬಡಿಕೆಯು ತೆಗೆಯಲ್ಪಡುವುದಿಲ್ಲ ಎಂದು ನಿನ್ನ ಮೇಲೆ ಕರುಣೆಯನ್ನು ಇಟ್ಟಿರುವ ಕರ್ತನು ಹೇಳುತ್ತಾನೆ ಹಳೆ ಒಡಂಬಡಿಕೆಗಳಲ್ಲಿ ಏಷಾಯನು ಬರೆದ ಪ್ರವಾದನ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಕರ್ತನು ಎಷ್ಟು ಅದ್ಭುತವಾಗಿ ತನ್ನ ಜನರಿಗೆ ಮಾರ್ಗದರ್ಶನ ನೀಡಿದ್ದಾನೆ ಆತನ ಮಕ್ಕಳನ್ನು ಎಂದಿಗೂ ಆರೈಕೆ ಮಾಡುತ್ತಾನೆ ಆತನು ಅವರಿಗೆ ಒಳ್ಳೆಯದನ್ನು ಮಾಡುವ ಯಾವ ವಿಷಯವನ್ನು ತಡೆ ಮತ್ತು ಆತನಿಗೆ ವಿಧೇಯರಾದರೆ ಅವರಿಗೆ ಎಲ್ಲವನ್ನೂ ಒಟ್ಟಾಗಿ ಒಳ್ಳೆಯ ಕೆಲಸವಾಗುವಂತೆ ಮಾಡುತ್ತಾನೆ ಯಾರೆಲ್ಲ ಅನೇಕ ವರ್ಷಗಳಿಂದ ಸೂರ್ಯನ ಬೆಳಕು ಮತ್ತು ನೆರಳು ನಗು ಮತ್ತು ಕಣ್ಣೀರು ಶಾಂತವತ ನೀರು ಮತ್ತು ಚಂಡಮಾರುತ ಹಾಗೂ ಬಿರುಗಾಳಿ ಬಂದರೂ ಕರ್ತನನ್ನು ನಂಬಿದವರು ಆತನ ಅಮೂಲ್ಯವಾದ ವಾಗ್ದಾನಗಳನ್ನು ಮತ್ತು ಆತನ ನಂಬಿಗಸ್ತಿಕೆಯನ್ನು ಕರ್ತನು ಸಾಬೀತುಪಡಿಸಲಿಲ್ಲವೆ ಖಂಡಿತವಾಗಿಯೂ ನಿಮ್ಮ ದೇವರಾದ ಕರ್ತನು ನಿಮಗೋಸ್ಕರ ಹೇಳಿದ ಎಲ್ಲ ಒಳ್ಳೆ ಮಾತುಗಳಲ್ಲಿ ಒಂದು ಮಾತಾದರೂ ತಪ್ಪಲಿಲ್ಲ ಈ ಮಾತುಗಳು ಯಹೂಶವನ ಪ್ರವಾದನ ಗ್ರಂಥ ಇಪ್ಪತ್ತ್ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನಮ್ಮ ಜೀವನದ ಅತ್ಯಂತ ಚಿಕ್ಕ ಮತ್ತು ದೊಡ್ಡ ವ್ಯವಹಾರಗಳಲ್ಲಿಯೂ ಸದಾ ಆತನು ನಮ್ಮ ಹಿತಾಸಕ್ತಿಗಳನ್ನು ಕುರಿತು ಗಮನಿಸುತ್ತಾನೆ ಪ್ರತಿಯೊಂದು ಮೋಡವು ಚಿನ್ನದ ಪದರವನ್ನು ಹೊಂದಿದೆ ಅಂದರೆ ನೀವು ಎಂದಿಗೂ ಹತಾಶರಾಗಬಾರದು ಏಕೆಂದರೆ ಕಷ್ಟದ ಸಮಯಗಳು ಯಾವಾಗಲೂ ಉತ್ತಮ ದಿನಗಳಿಗೆ ಕಾರಣವಾಗುತ್ತದೆ